ಹೊಸಪೇಟೆ ತಾಲೂಕಿನ ಬೆಟ್ಟದ ಮಾದಹಳ್ಳಿ ಗ್ರಾಮದ ಬದ್ರಿ ಬಿಎಂಎಂಒರು ಪ್ರಕೃತಿ ಕಾಡು ಮರಗಳ ಉಳುವಿನ ಬಗ್ಗೆ ಸಾಹಿತ್ಯ ರಚಿಸಿ ಸಿದ್ಧಪಡಿಸಿದ್ದು ಬದಲಾಗೂ ನೀ ಮೊದಲು ಹಾಡನ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಹಾಗೂ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಡುಗಡೆ ಮಾಡಿದರು. ಬದ್ರಿ ಬಿಎಂಹಳ್ಳಿ ಪ್ರತಿಭೆ ಚಿತ್ರರಂಗದಲ್ಲಿ 8 ವರ್ಷಗಳಿಂದ ಸಂಗೀತ ನಿರ್ದೇಶಕರಾಗಿ ಚಿತ್ರ ಸಾಹಿತಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಕಳೆದು 1 ವರ್ಷದಿಂದ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿ ತಮ್ಮ ಗುಂಡ್ಲುಪೇಟೆ ತಾಲೂಕಿನ ಬೆಟ್ಟದ ಮಾದಹಳ್ಳಿಯಲ್ಲಿ ಕುಲುಮೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಾ ಈ ಹಾಡನ್ನು ರಚಿಸಿದ್ದು ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಸಚಿವ ಮತ್ತು ಶಾಸಕರಿಂದ ಬಿಡುಗಡೆಗೊಳಿಸಿದರು. ಆಲ್ಬಮ್ ಸಾಂಗ್ ಬಿಡುಗಡೆ ಮಾಡಿ ಮಾತನಾಡಿದ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್, ಬಡತನದಲ್ಲಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಕುಲುಮೆ ಕೆಲಸ ಮಾಡಿಕೊಂಡು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡು ಕೇವಲ 8ನೇ ತರಗತಿ ಓದಿ 8 ಸಿನಿಮಾಗಳಲ್ಲಿ ಸಾಹಿತ್ಯ ಬರೆದಿದ್ದಾರೆ ಎಂದರೆ ಹೆಮ್ಮೆ ಪಡುವ ವಿಚಾರ. ಇಂಥವರ ಕಲೆಗೆ ಸದಾ ನಮ್ಮೆಲ್ಲರ ಪ್ರೋತ್ಸಾಹವಿರುತ್ತದೆ. ಇವರು ಈ ಹಾಡು ಈಗಿನ ಪರಿಸ್ಥಿತಿಯಲ್ಲಿ ಮರಗಳನ್ನು ಕಾಡುಗಳನ್ನು ನಾಶ ಮಾಡಿ ಜನ ಆಕ್ಸಿಜನ್ಗಾಗಿ ಪರದಾಡುವ ದಾರುಣ ಸನ್ನಿವೇಶದ ಸೂಕ್ಷ್ಮತೆಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ನಿರಂಜನ್ ಕುಮಾರ್, ಪುರಸಭೆ ಅಧ್ಯಕ್ಷ ಪಿ ಗಿರೀಶ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಬದ್ರಿ ಜಿಎಂ ಹಳ್ಳಿಯವರು ನಮ್ಮೊಂದಿಗೆ ಮಾಹಿತಿ ಕೊಟ್ಟರು. ಅವರ ತಂದೆ ಕುಲುಮೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಚಲನಚಿತ್ರಗಳಿಗೆ ಸಾಹಿತ್ಯ ಬರೆಯುವಷ್ಟು ಮಟ್ಟಿಗೆ ಬೆಳೆದಿದ್ದಾರಲ್ಲ, ಇದು ನಿಜವಾದ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬದ್ರಿಯವರು ಎಷ್ಟು ಕ್ಲಾಸ್ವರೆಗೂ ಓದಿದ್ದೀರಾ, ಏನ್ ಓದಿದ್ದಾರ ಅಂತ ಕೇಳಿ ಅವ್ರು ಹೇಳಿದ್ರು, ನಾವು ಓದೋದು 8ನೇ ಕ್ಲಾಸ್. 8ನೇ ಕ್ಲಾಸ್ ವರೆಗೂ ಓದಿರುವ ಈ ಪ್ರತಿಭೆ ಸುಮಾರು 8 ಚಲನಚಿತ್ರಗಳಿಗೆ ಸಾಹಿತ್ಯ ಬರ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಮತ್ತು ಸಂತೋಷ ತರಂತ ಒಂದು ಸಂಗತಿ. ಇದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಡಾಕ್ಯುಮೆಂಟರಿ ಮಾಡಿಕೊಟ್ಟಿದ್ದಾರೆ. ಕೆಲವು ರಾಜಕೀಯ ನಾಯಕರುಗಳಿಗೆ ಒಂದಷ್ಟು ಡಾಕ್ಯುಮೆಂಟರಿ ಮಾಡಿಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಅಪ್ಪಟ ಗ್ರಾಮೀಣ ಪ್ರತಿಭೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗುಂಡ್ಲುಪೇಟೆ. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast growing channel BV News, Voice of the People.